नमस्ते अड़के प्रियरे एल्लरिगू स्वागत नान ज्योति नानिवत्तु आगलकाय गोज्जु अथवा आगलकाय पल्यन हेगंत यह वीडियोदल्लि तोरिस्कोड्ता इदीनि बन्नि हेगंत नोड्कोळ्ळोण अदक्कू मुंचे नीविन्नु नन्न चानल्न सब्स्क्रैब् माडिल्ल अंद्रे दयविट्टु ईगले सब्स्क्रैब् माड्कोळ्ळि हागू पक्कदल्लि काणुव बेल् ऐकान् मेले क्लिक् माडि बन्नि इवाग हेगंत नोड्कोळ्ळोण नानिल्लि ओंदु बाण्लिगे हागलकायन सण्णदागि कट् माड्कोंडु हुरिता इदीनि नानिल्लि एण्णे हाकोंडिल्ल हागेने ड्रै रोस्ट् माड्ता इदीनि निमगे नानिल्लि हागलकायि जोतेगे हागलकायि बीज कूडनु हाकोंडु नानु गोज्जु माड्ता इदीनि निमगे तुंबा कहि आगुत्ते अन्नोरु हागलकायि बीजवन्नु सेपरेट् माडि माड्कोबहुदु ನೋಡ್ತಿದ್ರಲ್ಲ ನಾನಿಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಉದ್ಬಿಟ್ಟು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಮತ್ತು ಹೆಚ್ಚಿದಂತಹ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಕೈ ಆಡಿಸ್ಕೊಳ್ತಾ ಇದ್ದೀನಿ ನಮಗೆ ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಈ ಎಣ್ಣೆಯಲ್ಲಿ ನಾವು ಹುರ್ಕೊಳ್ಳೋಣ ನೋಡ್ತಿದ್ದೀರಲ್ಲ ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಈ ಟೈಮ್ನಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂತಹ ಹಾಗಲಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡಿರೋ ರೀತಿನ ನೀವು ಫಾಲೋ ಮಾಡಿದರೆ ನಿಮಗೆ ಈ ಗೊಜ್ಜಲ್ಲಿ ಕಹಿ ಅಷ್ಟು ಬರೋದಿಲ್ಲ ಸಣ್ಣ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಇವಾಗ ಇದಕ್ಕೆ 4 ಸ್ಪೂನ್ನಷ್ಟು ಒಂದು ದೊಡ್ಡ ಸ್ಪೂನಲ್ಲಿ 4 ಸ್ಪೂನು ಹುಣಸೆ ರಸನ ಹಾಕೊಳ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟು ಹುಣಸೆ ರಸನ ನೀವು ತುಂಬ ಜಾಸ್ತಿ ಹಾಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು 4 ಸ್ಪೂನಷ್ಟು ಹುಣಸೆ ರಸ ಹಾಕ್ಕೊಂಡು 1 2 ನಿಮಿಷ ಹುಣಸೆ ರಸದೊಳಗಡೆನೆ ಇದನ್ನು ಈ ಹಾಗಲಕಾಯಿನ ಹುರ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ದೊಡ್ಡ ಲೋಟದಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನು ನಾನು ಒಂದು 5-6 ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಇವಾಗ ಒಂದು 5 ನಿಮಿಷ ಆಗಿದೆ ಈ ರೀತಿ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಒಂದು 3 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಹುಣಸೆಹಣ್ಣು ಬೆಲ್ಲ ಹಾಕೋದ್ರಿಂದ ನಿಮಗೆ ಅಷ್ಟು ಕಹಿ ಬರೋದಿಲ್ಲ ತುಂಬ ನೀವು ಹಾಗಲಕಾಯಿ ಅಂದರೆ ಇಷ್ಟಪಡದೇರು ಕೂಡ ಈ ರೀತಿ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ನೋಡ್ತಿದ್ದೀರಲ್ಲ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂತರ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀವು ಅವಾಗವಾಗ ಈ ರೀತಿ ಕೈ ಆಡ್ತಾನೆ ಇರಬೇಕಾಗುತ್ತೆ ಇಲ್ಲಾಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ಒಂದು 1/2 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ 1 ಸ್ಪೂನಷ್ಟು ಮತ್ತು ಕುರುಕಡಲೆನ ಪುಡಿ ಮಾಡಿ ಇಟ್ಕೊಂಡಿರೋದು 1 ಸ್ಪೂನು ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಈ ಗೊಜ್ಜು ರೆಡಿಯಾಗಿದೆ ಇಷ್ಟೇ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಹಾಗಲಕಾಯಿ ಗೊಜ್ಜನ ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ಹೇಗೆ ಬಂತಂತ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನಿಮಗೆ ನಾನು ಮಾಡಿದ ಈ ವಿಧಾನ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು